ಸುದ್ದಿ ವಾಹಿನಿಗೆ ಸ್ವಾಗತ. ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರ ಚುನಾವಣೆ ರಂಗೇರಿದ್ದು ಆಯಾ ಪಕ್ಷಗಳ ಬಲಾಬಲಗಳ ಲೆಕ್ಕಾಚಾರದಲ್ಲಿ ಮತದಾರ ಸಮೀಕ್ಷೆ ನಡೆಸುತ್ತಿದ್ದಾನೆ ಅಂತ ಹೇಳ್ಬೋದು. ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿಗೇಹಳ್ಳಿ ಸುಂದರ್ ಅವರು ದಿವಂಗತ ನಂಗಲಿ ಮುನಿಯಪ್ಪರವರು ಮುಳುಬಾಗಿಲು ಕ್ಷೇತ್ರದ ಮಾಜಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದು ಆಗಿನ ಕಾಲದ ಅವರ ಕಾರ್ಯವೈಖರಿ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ಇಂದು ಒಬ್ಬ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರಾಗಿ ಬೆಂಗಳೂರಿನ ಕೃಷ್ಣರಾಜಪುರಂನ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಅಲ್ಪ ಮತಗಳಿಂದ ಸೋತಿದ್ದು ಅಲ್ಲಿನ ನಿವಾಸಿಗಳಿಗೆ ಒಬ್ಬ ಪ್ರಾಮಾಣಿಕ ಶ್ರಮಜೀವಿ ಜನಸೇವಕ ಬಡವರ ಬಂಧು ದೇಶಭಕ್ತ ಎಂಬ ಹೆಸರನ್ನು ಪಡೆದುಕೊಂಡಿರುವ ಶಿಗೇಹಳ್ಳಿ ಸುಂದರ್ ಮುಳುಬಾಗಿಲು ತಾಲೂಕಿನ ನಂಗಲೆಯ ನಿವಾಸಿಗಳಾದ ತನ್ನ ತಾತನ ರಾಜಕೀಯ ಜನಸೇವೆಯನ್ನು ತಿಳಿದು ಕರ್ನಾಟಕದ ದೇವಮೂಲೆ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರಕ್ಕೆ ರಾಜಕೀಯ ಭವಿಷ್ಯ ಕಾಣಲು ಬಿಜೆಪಿ ಕಾರ್ಯಕರ್ತನಾಗಿ ಇಲ್ಲಿನ ಬಿಜೆಪಿಯ ಮುಖಂಡರಾದ ಜಿಲ್ಲಾ ಪ್ರಮುಖರು, ಮುಖಂಡರು, ಹಿರಿಯರು, ಕಾರ್ಯಕರ್ತರ, ತಾಲೂಕು ಅಧ್ಯಕ್ಷರು, ನಗರಾಧ್ಯಕ್ಷರು ಜೊತೆಗೂಡಿ ಹತ್ತು ಹಲವು ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲು ಎಲ್ಲ ದಿಕ್ಕುಗಳಿಂದ ಅನುಕೂಲವಾಗಿದ್ದು ಮುಖ್ಯವಾಗಿ ಕೋಲಾರ ಜಿಲ್ಲೆಯ ಸಂಸದರಾದ ಎಸ್ ಮುನಿಸ್ವಾಮಿಯವರ ಆಶೀರ್ವಾದ ದೊರೆತಿದ್ದು ಚುನಾವಣೆ ಕಹಳೆ ಮೊಳಗಿಸಿದ್ದಾರೆ. ಬಿಜೆಪಿಯ ರಾಜ್ಯ ಮತ್ತು ರಾಷ್ಟ್ರೀಯ ಮುಖಂಡರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿದ್ದು ಶಿಗೇಹಳ್ಳಿ ಸುಂದರ್ ಅವರ ಸಂಬಂಧಿಕರು, ಸಮುದಾಯದವರು, ಮುಖಂಡರು, ಸ್ನೇಹಿತರು, ಹಿತೈಷಿಗಳು, ಮಹಿಳೆಯರು, ಕಾರ್ಯಕರ್ತರಲ್ಲಿ ಸಂಭ್ರಮದ ವಾತಾವರಣ ಮುಗಿಲು ಮುಟ್ಟಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬಿಜೆಪಿ ಪಕ್ಷ ಗುರುತಿಸಿರುವ ಕಾರ್ಯವೈಖರಿಗೆ ಅಭಿನಂದನೆಗಳ ಮಹಾಪೂರವೇ ಕಂಡು ಬರುತ್ತಿದ್ದು ಹೇಗಾದರೂ ಮಾಡಿ ಮುಳುಬಾಗಿಲಿನಲ್ಲಿ ಈ ಬಾರಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಶಿಗೇಹಳ್ಳಿ ಸುಂದರ್ ಅವರನ್ನು ಗೆಲ್ಲಿಸಲು ಕಾರ್ಯಕರ್ತರು ಪಣ ತೊಟ್ಟಿದ್ದು ಚುನಾವಣಾ ವೆಚ್ಚಕ್ಕೆ ದೇಣಿಗೆ ಸಂಗ್ರಹಿಸುತ್ತಿರುವ ಜನರು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಈ ಬಾರಿ ಆರಿಸಿಕೊಳ್ಳಲಿ, ಮುಳುಬಾಗಿಲಿನ ಜನತೆ ನಿಮ್ಮ ಸೇವಕನಾಗಿ ಸದಾ ನಿಮ್ಮ ಮನೆಯ ಮಗನಾಗಿ ಇರುತ್ತಾರೆಂದು ಅಲ್ಲಿನ ಜನ ಹೇಳುತ್ತಿರುವುದು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಸನ್ಮಾನ್ಯ ಶಿಗೇಹಳ್ಳಿ ಸುಂದರ್ ಅವರಿಗೆ ಸಹಾಯ ಮಾಡುವ ಅಭಿಯಾನ ಇಲ್ಲಿ ಮಾತ್ರ ನಾವು ಕಲೆಕ್ಟ್ ಮಾಡಲ್ಲ, ಇಡೀ ಎಲ್ಲಿ ನಮ್ಮ ಸಂಘಗಳಿದ್ದಾವೆ, ಸಂಘಟನೆಗಳಿದ್ದಾವೆ, ಸಮಾನ ಮನಸ್ಕರಿದ್ದಾರೆ ಅಂತ ಒಂದು ಒಳ್ಳೆ ವ್ಯಕ್ತಿನ ನಾವು ಆರಿಸ್ಲೇಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಜೋಳಿಗೆ ಹಿಡಿದಿದ್ದೀವಿ ಸಹಾಯ ಮಾಡಿ. ಈ ಸಹಾಯನ ನಮ್ಮ ಸಮುದಾಯದ ಘನತೆಯನ್ನು ಎತ್ತಿ ಹಿಡಿದು ಹಿಡಿಯೋ ಅಂತ ನಮ್ಮ ಶಿಗೇಹಳ್ಳಿ ಸುಂದರ್ ಅವರಿಗೆ ಇಲ್ಲಿಂದ ಪ್ರಾರಂಭ ಮಾಡಿದ್ದೀವಿ. ಇದು ಒಂದು ಅಭಿಯಾನ, ಇಲ್ಲಿ ಏನು ಸಹಾಯ ಸಿಗುತ್ತೋ, ನಾವು ವೋಟ್ ಪರ್ಚೇಸ್ ಮಾಡೋರಲ್ಲ, ವೋಟ್ ದುಡ್ಡು ಕೊಡಲ್ಲ, ಆದರೆ ಖರ್ಚು ವೆಚ್ಚಗಾದ್ರು ಬೇಕಾದಷ್ಟು ದಯಮಾಡಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಶಿಗೇಹಳ್ಳಿ ಸುಂದರ್ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತರು, ಅವ್ರನ್ನ ನೀವು ಗೆಲ್ಸ್ಕೋಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ತುಂಬಾ ಜನ ಹಣ ತಂದಿರಲ್ಲ, ಎಲ್ಲ ಪೇಟಿಎಂ ಎಟಿಎಂ ಮಾಡಿಬಿಟ್ಟಿದ್ದಾರೆ. ನನ್ನ ಹೆಸರು ರಾಜೇಂದ್ರ ಅಂತ ಹೇಳಿಬಿಟ್ಟು ನಾವು ಕೆ ಆರ್ ಪ್ರಮುಖ ಕ್ಷೇತ್ರದಿಂದ ಬಂದಿದ್ದೀವಿ. ಇವತ್ತು ನನ್ನ ಸ್ನೇಹಿತರು ಸುಂದರ್ ಅವರು ಇವತ್ತು ಮುಳುಬಾಗಿಲು ಕ್ಷೇತ್ರದಲ್ಲಿ ಒಬ್ಬ ಬಿ ಜೆ ಪಿ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಒಬ್ಬ ಎಮ್ ಎಲ್ ಎ ಅಭ್ಯರ್ಥಿ ಆಗಿದ್ದಾರೆ ಅಂತಂದರೆ ಅದರಲ್ಲಿ ಆಗೋವಂಥ ಸಂತೋಷ, ನಾನೇ ಇವತ್ತು ಎಮ್ ಎಲ್ ಎ ಆಗಿದ್ದೀನೇನೋ, ಇವತ್ತು ನನಗೆ ಟಿಕೆಟ್ ಸಿಕ್ಕೈತೇನೋ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿ ಬಂದೈತೆ. ಇವತ್ತು ಅವರು ನಮ್ಮ ಕೆ ಆರ್ ಪ್ರಮುಖ ಕ್ಷೇತ್ರದಲ್ಲಿ ಬಿ ಜೆ ಪಿ ಎಷ್ಟು ಕಟ್ಟಿ ಬೆಳೆಸವ್ರೆ ಮತ್ತು ತುಂಬ ಅರ್ಥಗರ್ಭಿತವಾಗಿ ಕೆಲಸ ಮಾಡವ್ರೆ. ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಬಂದು ಇವತ್ತು ನಾನು ಎಮ್ ಎಲ್ ಎ ಅಭ್ಯರ್ಥಿ ಆಗಬೇಕು ಅಂತಂತೇಳಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಓಡಾಡಿ ಇವತ್ತು ನಮ್ಮೆಲ್ಲರ ಅಧ್ಯಕ್ಷರಾದಂಥ ಅಶೋಕ್ ರೆಡ್ಡಿ ಅಣ್ಣವರು ಮತ್ತು ವಾಸಣ್ಣವರು ಮತ್ತು ಕೋಳಿರಾಜ್ ಎಲ್ಲ ಘಟಾನುಘಟಿ ಕೆ ಆರ್ ಪ್ರಮ ಸಾರಿ ಮುಳುಬಾಗಿಲು ಕ್ಷೇತ್ರದ ನಾಯಕರೆಲ್ಲರೂ ಸೇರಿ ಇವತ್ತು ಅವ್ರಿಗೆಲ್ಲ ಸಹಕಾರ ಕೊಟ್ಟು ಇವತ್ತು ಜೊತೆನಲ್ಲಿ ನಿಂತಿದ್ದಾರೆ. ಅದರಲ್ಲೂ ನಮ್ಮ ಮುಖ್ಯವಾಗಿ ನಮ್ಮ ಸಂಸದರು ಮುನ್ಸಾಮಣ್ಣವರು
ಅವರ ಒಂದು ಕೃಪಾ ಕಟಾಕ್ಷದಿಂದ ಇವತ್ತು ಎಲ್ಲರೂ ಸೇರಿ ಇವತ್ತು ಅವರಿಗೆ ಒಂದು ಅಭ್ಯರ್ಥಿ ಮಾಡಿದ್ರು ಬಿಜೆಪಿ ಅಭ್ಯರ್ಥಿ ಇವತ್ತು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಒಬ್ಬ ಬಡವನು ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಬಡವನು ಇವತ್ತು ಈ ಮಟ್ಟಕ್ಕೆ ಬಂದವರು ಅಂತಂದ್ರೆ ಅದರಲ್ಲಾಗುವಂತ ಸಂತೋಷ ಇನ್ನೊಂದಿಲ್ಲ ನಮ್ಮ ಮುಳ್ಬಾಗಲ ಜನತೆಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ನೀವು ರಾತ್ರಿ 12 ಗಂಟೆನಲ್ಲಿ ಫೋನ್ ಮಾಡ್ರಿ 1 ಗಂಟೆನಲ್ಲಿ ಫೋನ್ ಮಾಡ್ರಿ ಯಾವಾಗೂನು ಇವತ್ತು ಅವರು ಪಿಎ ಇನ್ನೊಂದು ಮತ್ತೊಂದು ಅಂತ ಏನಿಲ್ಲ ಇವತ್ತು ಎಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ರು ಏನಪ್ಪ ನಿನ್ನ ಸಮಸ್ಯೆ ಏನು ನಿನ್ನ ಇವತ್ತು ಅವರು ನಮ್ಮ ನಮ್ಮ ವಾರ್ಡ್ ಅಲ್ಲೇ ಒಂದೇ ವಾರ್ಡ್ ನಾವೆಲ್ಲ ಅಕ್ಕಪಕ್ಕದಲ್ಲಿ ಆಟ ಆಡ್ಕೊಂಡು ಜೊತೆನಲ್ಲಿ ಬೆಳ್ದಿರೋ ಅಂತ ಸ್ನೇಹಿತರುಗಳು ನಾವು ಇವತ್ತು ಹಾಗಾಗಿ ಇವತ್ತು ನಮ್ಮ ಸ್ನೇಹಿತನಿಗೆ ಇವತ್ತು ಇವತ್ತೊಂದು ಎಂಎಲ್ಎ ಅಭ್ಯರ್ಥಿ ಆಗವರು ಅಂತಂದ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಹಾಗಾಗಿ ಮುಳ್ಬಾಗಲ ಜನತೆಗೆ ಏನಂತಂದ್ರೆ ಇಂಥ ಅವಕಾಶ ಮತ್ತೆ ಬರಲ್ಲ ಓಕೆನಾ ಇವತ್ತು ಯಾರೋ ಬಲಾಡ್ರಿ ಇರ್ಬೋದು ದುಡ್ಡು ಹಾಕ್ಬೋದು ಇನ್ನೊಂದು ಮತ್ತೊಂದು ಇವತ್ತೆಲ್ಲ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಬಟ್ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಒಬ್ಬ ಬಡವನ್ ಬಿಜೆಪಿ ಟಿಕೆಟ್ ಕೊಟ್ಟವರಂದ್ರೆ ಅದೇ ನಮ್ಮ ಬಿಜೆಪಿ ಸಂಸ್ಕೃತಿ ಯಾರನ್ನು ಇವತ್ತು ಇವತ್ತು ತಳಮಟ್ಟದಲ್ಲಿರ್ತಾರೆ ಇವತ್ತು ಕಾಂಗ್ರೆಸ್ಸಲ್ಲಿ 70-90 ವರ್ಷ ಆದರೂ ಬಿಡ್ತಾ ಇಲ್ಲ 95 ವರ್ಷ ಆದರೂ ಬಿಡ್ತಾ ಇಲ್ಲ ಇವತ್ತು ಎಕ್ಸಾಂಪಲ್ ಹೇಳಬೇಕಂದ್ರೆ ಶಾಮನೂರು ಶಿವಶಂಕರಪ್ಪನವರೇ 92 ವರ್ಷ ಇವತ್ತು ಅವ್ರು ನಡೆಯೋಕ್ಕಾಗಲ್ಲ ಇವತ್ತು ಅವ್ರಿಗೆ ಟಿಕೆಟ್ ಕೊಟ್ಟವರೆ ಇವತ್ತು ಬಿ ಜೆ ಪಿನಲ್ಲಿ ಹಂಗಲ್ಲ ಇವತ್ತು 52 ಜನ ಹೊಸ ಮುಖಗಳಿಗೆ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟವ್ರೆ ಅದೇ ಕಾಂಗ್ರೆಸ್ಗೂ ಮತ್ತು ಬಿ ಜೆ ಪಿಗಿರೋಂಥ ಒಂದು ವ್ಯತ್ಯಾಸ ಹಂಗಾಗಿ ನಮ್ಮ ಮುಳ್ಬಾಗಲ ಜನತೆಗೆ ಇವತ್ತು ಏನು ಇವತ್ತು ಒಂದು ಒಳ್ಳೆ ಕೆಲಸ ಮಾಡೋಂಥ ಯುವಕರು ನಮ್ಮ ಸುಂದರ್ ಅವರು ಬಂದವರೆ ಹಂಗಾಗಿ ಅವರೆಲ್ಲರೂ ಎಲ್ರಿಗೂ ನಾವೂ ನಮ್ಮ ತನ ಮನ ಧನ ಸಹಾಯ ಎಲ್ಲ ನಮ್ಮ ಅರ್ಪಿಸಿ ಇವತ್ತು ನಾವು ಕೆಲಸ ಮಾಡ್ತೀವಿ ಆತನ ಇವತ್ತು ಶಾಸಕನಾಗಬೇಕು ಅಂತಂದ್ಬಿಟ್ಟು ನಮ್ಮೆಲ್ಲರದು ಒಂದೇ ಒಂದು ಆಸೆ ಇದೆ ಹಾಗಾಗಿ ನಮ್ಮ ಅಧ್ಯಕ್ಷರು ಈ ಮುಳ್ಬಾಗ್ಲ ಕ್ಷೇತ್ರದಾಗ ಅಧ್ಯಕ್ಷರು ಇದ್ದಾರೆ ಅವ್ರು ಏನು ಹೇಳ್ತಾರೋ ಅವರು ಇದರಲ್ಲಿ ನಾವೆಲ್ಲರೂ ಸಹಾಯದಲ್ಲಿ ಕೂಡಿಸ್ಕೊಂಡು ಜೋಡಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀರಿ ಮತ್ತು ಇನ್ನು ಲಾಸ್ಟಾಗಿ ಏನು ಹೇಳ್ತೀನಿ ಅಂತಂದರೆ ಇಂಥ ಅವಕಾಶ ಮತ್ತೆ ಯಾರಿಗೂ ಸಿಗಲ್ಲ ದಯವಿಟ್ಟು ಯುವಕರು ಇನ್ನೂ ಹೆಚ್ಚು ಓಡಾಡಿ ಸ್ವಲ್ಪ ರಾತ್ರಿ ಆಗಲು ಒಂದು ಇನ್ನೊಂದು 20 ದಿವಸ ಅಷ್ಟೇ 20 ದಿವಸ ಓಡಾಡಿ ಮನೆ ಮನೆಗೂ ತಲುಪಿಸಿ ನಾವು ಏನು ಬಿ ಜೆ ಪಿ ಇವತ್ತು ಕಾರ್ಯಕ್ರಮಗಳು ನಾವೇನೇನು ಮಾಡಿದರೆ ನಮ್ಮ ಇವತ್ತು ಮೋದಿ ಸರ್ಕಾರದ ಏನೇನು ಆಗೈತೆ ಅದನ್ನೆಲ್ಲ ತಿಳಿಸಿ ಪ್ರತಿಯೊಂದು ಮನೆ ಮನೆಗೂ ತಿಳಿಸಿ ಇದು ಮಾಡಿ ಇವತ್ತು ಎಲ್ಲರಿಗೂ ಇದು ಮಾಡಿದಾಗ ಏನೇ ಬೇಕು ಅಂತಂದ್ರೆ ಅಧ್ಯಕ್ಷರು ಇರ್ತಾರೆ ಎಲ್ಲ ದೊಡ್ಡ ದೊಡ್ಡವರೆಲ್ಲರೂ ಇರ್ತಾರೆ ನಿಮ್ಮ ಜೊತೆನಲ್ಲಿ ನಾವು ಇರ್ತೀರಿ ಈಗ ಅವ್ರು ಏನು ಹೇಳ್ತಾರೋ ಅಧ್ಯಕ್ಷರು ನಮ್ಮ ಇವರು ಸುಂದರ್ ಅವರು ಏನು ಹೇಳ್ತಾರೋ ಅದ್ರ ಮುಖಾಂತರ ನಾವು ಮಾಡಿಕೊಂಡು ಅವ್ರಿಗೊಂದು ಚಿಕ್ಕ ಅಳಿಲದ ಸೇವೆ ಯಾಕಂತಂದರೆ ಒಬ್ಬ ಬಡವನು ಅಂತ ಹೇಳ್ಬಿಟ್ಟು ಇವತ್ತು ನಾವು ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀವಲ್ಲ ಹಂಗಾಗಿ ಅಷ್ಟೇ ನಮಗೇನಪ್ಪ ಅಂತಂದರೆ ನಮಗೆ ಎರಡೇ ಕ್ಷೇತ್ರ ಒಂದು ಕೆ ಆರ್ ಪ್ರಮ್ ಕ್ಷೇತ್ರ ಬೈರತಿ ಬಸವರಾಜ್ ಅಣ್ಣವರು ಅವರು ಒಂದು ಲಕ್ಷಗಳ ಮತಾಂತರದಿಂದ ಗೆಲ್ತಾರೆ ಇವತ್ತು ಇಲ್ಲಿ ನಮ್ಮ ಸುಂದರ್ ಅವರು ಈ ಕೆ ಆರ್ ಪ್ರಮ್ ಕ್ಷೇತ್ರದಲ್ಲಿ ಸಾರಿ ಮುಳ್ಬಾಗಲ ಕ್ಷೇತ್ರದಲ್ಲಿ ಅವರು ಅಭ್ಯರ್ಥಿಯಾಗಿದ್ದಾರೆ ಅವರು 100% ಜಯಶಾಲಿ ಆಗೋದ್ರಲ್ಲಿ ಯಾವುದೇ ಎರಡು ಸಂದೇಹನೇ ಇಲ್ಲ ಹಂಗಾಗಿ ನಾವು ಎಲ್ಲರೂ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಿ ಜೆ ಪಿ ಜೈ ಸುಂದರ್ ಜೈ ಅಶೋಕಣ್ಣ ಮೊದಲನೇದಾಗಿ ನಮಸ್ಕಾರ ನಮ್ಮ ಸ್ನೇಹಿತರಾದ ಶಿಗೇಲಿ ಸುಂದರ್ ಅವ್ರಿಗೆ ಮೊದಲನೇದಾಗಿ ವಂದನೆಗಳನ್ನ ಅರ್ಪಿಸ್ತೀನಿ ಮತ್ತು ಬಿ ಜೆ ಪಿ ಪಾರ್ಟಿಗೆ ವಂದನೆಗಳು ಅರ್ಪಿಸ್ತೀನಿ ಒಂದು ಕಟ್ಟಕಡೆಯ ಕಾರ್ಯಕರ್ತನಿಂದ ನಾಯಕ ಮಟ್ಟಕ್ಕೆ ತಗೊಂಬಂದು ನಿಲ್ಲಿಸಿದಂಥ ಬಿ ಜೆ ಪಿ ಪಾರ್ಟಿಗೆ ಗೌರವಿಸ್ತಾ ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತೀನಿ ಅವರ ಕಾರ್ಯವೈಖರಿ ಹೇಗಿದೆ ಅಂದರೆ ನಮ್ಮ ಕ್ಷೇತ್ರದಲ್ಲಾಗಲಿ ನಮ್ಮ ವಾರ್ಡಲ್ಲಾಗಲಿ ಭಾಳ ಚೆನ್ನಾಗಿತ್ತು ಅವರ ಕಾರ್ಯವೈಖರಿನ ಮೆಚ್ಚಿ ಜನ ಅವ್ರನ್ನ ಕೆಲವೇ ಅಂತರಗಳಿಂದ ಅವರು ಬಿ ಬಿ ಎಂ ಪಿ ಎಲೆಕ್ಷನಲ್ಲಿ ಸೋಲುಂಟಬೇಕಾಗಿತ್ತು ಬಟ್ ಆದರೂ ಸಹ ಅವರು ಹಠ ಬಿಡಲಿಲ್ಲ ಅವರ ಛಲವಾಗಿ ನಿಂತು ಇವತ್ತು ಶಾಸಕ ಸ್ಥಾನ ಮಟ್ಟಕ್ಕೆ ಬಂದು ಬಿ ಫಾರ್ಮ್ ತಂದು ಇವತ್ತು ಮುಳ್ಬಾಗಿಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾಯಿದ್ದಾರೆ ಅವರ ನಾಯಕತ್ವ ಭಾಳ ಚೆನ್ನಾಗಿದೆ ಅವರ ಕಾರ್ಯವೈಖರಿ ಭಾಳ ಚೆನ್ನಾಗಿದೆ ಹಾಗಾಗಿ ತಾವೆಲ್ಲರೂ ಮುಳ್ಬಾಗಿಲು ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಏನು ಕೇಳ್ಕೊಳ್ಳೋದಂದರೆ ದಯಮಾಡಿ ಈ ಅವಕಾಶ ವಂಚಿತರಾಗಬೇಡಿ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಾ ದಯಮಾಡಿ ಅವ್ರನ್ನ ತಾವೆಲ್ಲರೂ ಸೇರಿಸಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಿಸ್ಕೊಳ್ಳಿ ನಿಮ್ಮ ಮನೆ ಬಾಗಿಲಲ್ಲಿ ನಿಂತು ಅವ್ರು ಸೇವೆ ಮಾಡ್ತಾರೆ ಅದಕ್ಕೆ ನಾವೇ ಸಾಕ್ಷಿಗಳು ಪ್ರತಿಯೊಬ್ಬರು ಮನೆ ಬಾಗಿಲಲ್ಲಿ ನಿಂತು ಅವರು ಬಿ ಎಂ ಪಿ ಎಲೆಕ್ಷನಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ಇಷ್ಟಪಟ್ಟು ಇವತ್ತು ನಾವು ಮುಳುಬಾಗಿಲ್ಗೆ ಹುಡ್ಕೊಂಬಂದಿದ್ದೀರಿ ಕೆ ಆರ್ ಪುರಂಯಿಂದ ಮುಳುಬಾಗಿಲ್ಗೆ ಹುಡ್ಕೊಂಬಂದಿದ್ದೀರಿ ಅಂದರೆ ತಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೊಬೇಕು ಹಾಗಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಈ ಬಾರಿ ನೀವು ಮುಳುಬಾಗಿಲು ಕ್ಷೇತ್ರದಿಂದ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿ ನಿಮ್ಮ ಸೇವೆ ಮಾಡಿಕೊಂಡು ನಿಮ್ಮ ಮನೆ ಮಗನಾಗಿರ್ತಾರೆ ಇಷ್ಟು ಭರವಸೆ ನಾವು ಕೊಡ್ತೀರಿ ಅವ್ರ ಸ್ನೇಹಿತರಾಗಿದ್ದು ನಾವು ಭರವಸೆ ಕೊಡ್ತೀವಿ ನಿಮಗೆ ದಯಮಾಡಿ ಅವ್ರನ್ನ ಗೆಲ್ಲಿಸ್ಕೊಳ್ಳಿ ಸರ್ ನಮಸ್ಕಾರ ದಿಲೀಪ್ ರಾಮಮೂರ್ತಿ ನಗರ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ